ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಪ್ರತಿದಿನ ಯಾವುದೋ ಒಂದು ಘಟನೆ ನಡೀತಾನೆ ಇರುತ್ತೆ. ಅವು ಯಾವುದೋ ಒಂದು ಕ್ಯಾಮ್ರಾದಲ್ಲಿ ಸೆರೆಯಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಆಗುತ್ತೆ. ಆದರೆ ಅವುಗಳನ್ನು ಹುಡುಕಿ ನೋಡುವುದು ತುಂಬ ಕಷ್ಟ. ಅಂತಹ ಆಯ್ದ ವಿಡಿಯೋ ಕ್ಲಿಪ್ಸನ್ನು ಈಗ ನಾವು ನೋಡೋಣ. ಅವುಗಳನ್ನು ನೋಡ್ತಾ ಇದ್ರೆ ಖಂಡಿತ ನಿಮ್ಮ ಮೈಂಡ್ ಬ್ಲ್ಯಾಕ್ ಆಗುತ್ತೆ. ಅವು ಮನೆಯಲ್ಲಿ ನಡೆಯುವ ಚಿಕ್ಕ ವಿಷಯಗಳು ಆಗಿರಬಹುದು, ಹೊರಗಡೆ ನಡೆಯುವ ದೊಡ್ಡ ವಿಷಯಗಳು ಆಗಿರಬಹುದು. ಈ ದಿನ ನಾವು ಕ್ಯಾಮ್ರಾದಲ್ಲಿ ಸೆರೆಯಾದ ಕೆಲವು ಅದ್ಭುತ ಘಟನೆಗಳನ್ನು ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವರು ನೀರಿನಲ್ಲಿ ಇರುವ ಡಾಲ್ಫಿನ್ ಜೊತೆ ಆಟವಾಡುವಾಗ ಆಕಸ್ಮಿಕವಾಗಿ ಅವರ ಮೊಬೈಲ್ ನೀರಿನಲ್ಲಿ ಬಿದ್ದು ಹೋಗುತ್ತೆ. ಅವರು ತಮ್ಮ ಮೊಬೈಲ್ ಹೋಯ್ತು ಅಂತ ಅಂದುಕೊಳ್ತಾರೆ. ಅಷ್ಟರಲ್ಲಿ ಡಾಲ್ಫಿನ್ ಬಂದು ಆ ಮೊಬೈಲನ್ನು ಬಾಯಿಂದ ಕಚ್ಚಿಕೊಂಡು ಹೊರಗೆ ಬಂದು ಅವರಿಗೆ ಕೊಡುತ್ತೆ. ತುಂಬ ಒಳ್ಳೆ ಡಾಲ್ಫಿನ್ ಅಲ್ವಾ? ಸಮುದ್ರದಲ್ಲಿ ಇರುವ ಬುದ್ಧಿಶಾಲಿ ಜೀವಿಗಳಲ್ಲಿ ಡಾಲ್ಫಿನ್ ಕೂಡ ಒಂದು. ಅದೇ ರೀತಿ ಇವರ ಮೊಬೈಲ್ ನೀರಿನಲ್ಲಿ ಬಿದ್ದು ಹೋದರೆ ಅದೇ ರೀತಿ ಹೊರಗಡೆ ತಂದುಕೊಡುತ್ತೆ. ಈ ಡಾಲ್ಫಿನ್ಗಳು ಎಷ್ಟು ಬುದ್ಧಿಶಾಲಿ ಜೀವಿಗಳು ಅಂದರೆ ಅವು ಮನುಷ್ಯರ ಜೊತೆ ಚೆನ್ನಾಗಿ ಬೆರೆಯುತ್ತೆ. ಇಲ್ಲಿ ನೋಡಿ ಈ ಮಗು ಜೊತೆ ಯಾವ ರೀತಿ ಡಾಲ್ಫಿನ್ ಬಾಲಾಟ ಆಡ್ತಿದೆ ಅಂತ. ನೀವು ಒಂದು ಕಾರ್ ವೇಗವಾಗಿ ಬಂದು ಬ್ರೇಕ್ ಹಾಕಿರುವುದನ್ನು ನೋಡೇ ಇರ್ತೀರಾ, ಅದೇ ರೀತಿ ಬೈಕ್ ಬ್ರೇಕನ್ನು ನೋಡೇ ಇರ್ತೀರಾ, ಲಾರಿ ಬ್ರೇಕ್ ಹಾಕಿರುವುದನ್ನು ನೋಡೇ ಇರ್ತೀರಾ. ಆದರೆ ನೀವು ಎಂದಾದರೂ ಒಂದು ಕುದುರೆ ಬ್ರೇಕ್ ಹಾಕಿರುವುದನ್ನು ನೋಡಿದ್ದೀರಾ? ಇಲ್ಲ ಅಲ್ಲ. ಹಾಗಾದರೆ ಬನ್ನಿ ಈಗ ನೋಡೋಣ. ಈ ಕುದುರೆ ರೇಸಿಂಗ್ನಲ್ಲಿ ಇರುವಾಗ ಅದರ ಸವಾರ ಸಡನ್ ಆಗಿ ನಿಲ್ಲಿಸಿದ ಕಾರಣ ಅದು ಯಾವ ರೀತಿ ಬ್ರೇಕ್ ಹಾಕಿದೆ ನೋಡಿ. ನೀವು ಸಾಮಾನ್ಯವಾಗಿ ಸುಂಟರಗಾಳಿಯನ್ನು ನೋಡೇ ಇರ್ತೀರಾ, ಆದರೆ ದರ್ಶನ್ ಅವರು ತೆಗೆದಿರುವ ಸುಂಟರಗಾಳಿ ಮೂವಿ ಅಲ್ಲ, ಮಾಮೂಲಿ ಹೊರಗಡೆ ಗಾಳಿಯಿಂದ ಬರುವ ಸುಂಟರಗಾಳಿ. ಇವು ಸಾಮಾನ್ಯವಾಗಿ ಹೊಲಗದ್ದೆಗಳ ಹತ್ತಿರ, ಅರಣ್ಯಗಳಲ್ಲಿ, ಮರುಭೂಮಿಗಳಲ್ಲಿ ಬರುತ್ತೆ. ಅದೇ ರೀತಿ ಅಮೆರಿಕಾದಲ್ಲಿ ಅತಿದೊಡ್ಡ ಸುಂಟರಗಾಳಿಗಳು ಬರುತ್ತೆ. ಆದರೆ ನೀವು ಎಂದಾದರೂ ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕೋ ಬಾಂಡ್ಲಿ ಮೇಲೆ ಸುಂಟರಗಾಳಿ ಬಂದಿರೋದನ್ನು ನೋಡಿದ್ದೀರಾ? ಹಾಗಾದರೆ ಇಲ್ಲಿ ನೋಡಿ, ಇವರು ಸ್ಟೌ ಮೇಲೆ ಬಾಂಡ್ಲಿ ಇಟ್ಟು ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡ್ತಾರೆ ಅಷ್ಟೇ. ಅಷ್ಟರಲ್ಲಿ ಅದರೊಳಗೆ ಸುಂಟರಗಾಳಿ ಬರುತ್ತೆ. ನೀವು ವಿಂಡೋಸ್ ಕಂಪ್ಯೂಟರನ್ನು ಬಳಸ್ತಿದ್ರೆ ವಿಂಡೋಸ್ 10 ಲಾಕ್ ಸ್ಕ್ರೀನ್ನಲ್ಲಿ ಈ ಒಂದು ಇಮೇಜನ್ನು ನೋಡೇ ಇರ್ತೀರಾ. ಇದನ್ನು ಪ್ರಪಂಚದಾದ್ಯಂತ ಕೆಲವು ಕೋಟಿ ಜನ ನೋಡಿದ್ದಾರೆ. ಆದರೆ ಇದು ಎಲ್ಲಿ ತೆಗೆದ ಫೋಟೋ ಅಂತ ನಿಮಗೆ ಗೊತ್ತಾ? ಇದನ್ನು ನಾವು ಗೂಗಲ್ ಮ್ಯಾಪ್ನಲ್ಲೂ ಕೂಡ ನೋಡಬಹುದು. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ಆ ಕಲ್ಲುಗಳು. ಸ್ಟ್ರೀಟ್ ವ್ಯೂನಲ್ಲಿ ಚೆಕ್ ಮಾಡಿದ್ರೆ ಅದು ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಒಂದು ವಿಡಿಯೋ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿತ್ತು. ಇಲ್ಲಿ ಏನಾಗ್ತಿದೆ ಅಂದರೆ, ಒಂದು ಮದುವೆಯಾದ ಮಹಿಳೆ ಗಂಡ ಮನೆಯಲ್ಲಿ ಇಲ್ಲದಿರುವಾಗ ತನ್ನ ಬಾಯ್ ಫ್ರೆಂಡನ್ನು ಮನೆಗೆ ಇನ್ವೈಟ್ ಮಾಡ್ತಾಳೆ. ಆದರೆ ಅದೇ ಸಮಯದಲ್ಲಿ ತನ್ನ ಗಂಡ ಮನೆಗೆ ಬರ್ತಾನೆ. ಇನ್ನು ಆಕೆಯ ಬಾಯ್ ಫ್ರೆಂಡ್ ಭಯ ಬಿದ್ದು ಮನೆಯಲ್ಲಿ ಇದ್ದ ಬೆಡ್ಶೀಟ್ಗಳನ್ನು ಅಗ್ಗದ ರೀತಿ ಮಾಡಿ ಬಾಲ್ಕನಿಯಲ್ಲಿ ಇದ್ದ ವಿಂಡೋಗೆ ಕಟ್ಟಿ ಇನ್ನೊಂದು ಕಡೆಯಿಂದ ಎಸ್ಕೇಪ್ ಆಗಲು ಟ್ರೈ ಮಾಡ್ತಿರ್ತಾನೆ. ಅದನ್ನು ಅವರ ಗಂಡ ನೋಡಿಬಿಡ್ತಾನೆ. ಅಷ್ಟೇ, ಕೋಪದಿಂದ ಅವನನ್ನು ಒಡೆಯಲು ವೇಗವಾಗಿ ಬರ್ತಾರೆ. ಈ ಘಟನೆ ನಡೆಯುತ್ತಿರುವಾಗ ಕೆಳಗೆ ಇದ್ದ ಜನರು ತಮ್ಮ ಮೊಬೈಲ್ ಫೋನ್ನಲ್ಲಿ ಈ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ಅವನು ಕೆಳಗೆ ಇಳಿಯುತ್ತಿದ್ದಾಗೆ ಅಗ್ಗವನ್ನು ಎಳೆಯಲು ಅವರ ಗಂಡ ತುಂಬ ಪ್ರಯತ್ನ ಪಡ್ತಾನೆ. ಅವರು ಕೆಳಗೆ ಇಳಿಯುವಾಗ ಅವರಿಗೆ ಇನ್ನೊಂದು ಸಮಸ್ಯೆ ಕೂಡ ಬರುತ್ತೆ. ಕೆಳಗಡೆ ಫ್ಲೋರ್ನಲ್ಲಿ ಇರುವ ಮಹಿಳೆ ಅವನನ್ನು ಕಳ್ಳ ಅಂತ ತಿಳಿದು ಪರ್ಕೆಯಿಂದ ಯಾವ ರೀತಿ ಹೊಡೆಯುತ್ತಿದ್ದಾಳೆ ನೋಡಿ. ಅವರು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ತನ್ನ ಗರ್ಲ್ ಫ್ರೆಂಡ್ ಗಂಡನಿಂದ ತಪ್ಪಿಸಿಕೊಳ್ಳಲು ಕೆಳಗೆ ಇಳಿತಿರ್ತಾರೆ. ಆದರೆ ಅವರ ಗಂಡ ಮೇಲಿನಿಂದ ಅಗ್ಗವನ್ನು ಕಟ್ ಮಾಡಿಬಿಡ್ತಾರೆ. ಅದರಿಂದ ಅವರು ಕೆಳಗೆ ಬಿದ್ದು ತುಂಬ ಕಷ್ಟಪಟ್ಟು ಅಲ್ಲಿಂದ ಎಸ್ಕೇಪ್ ಆಗಲು ಟ್ರೈ ಮಾಡ್ತಿರ್ತಾರೆ. ಅಷ್ಟರೊಳಗೆ ಆಕೆಯ ಗಂಡ ಅಲ್ಲಿಗೆ ಬಂದು ಬಿಡ್ತಾನೆ. ನಂತರ ಅವನು ಅವರಿಂದ ತಪ್ಪಿಸಿಕೊಳ್ಳಲು ಯಾವ ರೀತಿ ಎಸ್ಕೇಪ್ ಆಗ್ತಿದ್ದಾನೆ ನೋಡಿ. ಈಗ ನಿಮಗೆ ಅರ್ಥವಾಗಿರುತ್ತೆ
ಈ ದೃಶ್ಯದ ಹಿಂದೆ ಇರುವ ರಹಸ್ಯ ಏನು ಅಂತ. ಈ ಕ್ಯಾಪುಚಿನ್ ಕೋತಿಗಳು ಅರಣ್ಯದಲ್ಲಿ ಸಿಗುವ ಒಣಗಿದ ಕಾಯಿಗಳನ್ನು ಈ ರೀತಿ ಕಲ್ಲುಗಳಿಂದ ಒಡೆದು ಅದರೊಳಗೆ ಇರುವ ಬೀಜಗಳನ್ನು ತಿನ್ನುತ್ತೆ. ಇವು ತುಂಬ ಇಂಟೆಲಿಜೆಂಟ್ ಕೋತಿಗಳು. ಇಂತಹ ಕೋತಿಗಳನ್ನು ಗ್ಲಾಸ್ ಇರುವ ಝೂನಲ್ಲಿ ಇಟ್ಟರೆ ಏನಾಗುತ್ತೆ ಗೊತ್ತಾ? ನೋಡಿ, ಈ ಕೋತಿ ಝೂನಲ್ಲಿ ಇರುವ ಗ್ಲಾಸನ್ನು ಒಂದು ಕಲ್ಲಿನಿಂದ ಯಾವ ರೀತಿ ಒಡಿತಿದೆ ಅಂತ. ಸ್ವಲ್ಪ ಸಮಯದ ನಂತರ ಆ ಗ್ಲಾಸ್ ಒಡೆದು ಹೋಗುತ್ತೆ. ಅದು ಭಯ ಬಿದ್ದು ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ನಂತರ ಆ ಗ್ಲಾಸನ್ನು ಚೇಂಜ್ ಮಾಡಿ ಕೋತಿಯನ್ನು ಕೂಡ ಆ ಝೂನಿಂದ ಚೇಂಜ್ ಮಾಡ್ತಾರೆ. ಸಾಮಾನ್ಯವಾಗಿ ಒಬ್ಬ ತಾಯಿ ತನ್ನ ಮಕ್ಕಳನ್ನು ಸಂತೋಷಪಡಿಸಲು ತುಂಬ ರೀತಿಯಾದಂಥ ಆಟಗಳನ್ನು ಮಕ್ಕಳ ಜೊತೆ ಆಡ್ತಾರೆ. ಅದೇ ರೀತಿ ಆಟಗಳನ್ನು ಆಡಿಸುತ್ತಾರೆ. ಅದೇ ರೀತಿ ಈ ಮೇಕೆ ತನ್ನ ಮಗುವನ್ನು ಸಂತೋಷಪಡಿಸಲು ಯಾವ ರೀತಿ ಆಟವಾಡಿಸುತ್ತಿದೆ ನೋಡಿ. ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ ಅಲ್ವಾ? ಈ ಒಂದು ಚಿಂಪಾಂಜಿ ನೋಡಿ, ಬಿಸಿಲು ಜಾಸ್ತಿ ಆಗಿರೋ ಕಾರಣ ಒಂದು ಕರ್ಚೀಪನ್ನು ತಗೊಂಡು ಅದನ್ನು ನೀರಿನಲ್ಲಿ ಅದ್ದಿ ಅದನ್ನು ಹಿಂಡಿ ಯಾವ ರೀತಿ ಮುಖವನ್ನು ಒರೆಸಿಕೊಳ್ಳುತ್ತಿದೆ ಅಂತ. ಬಿಸಿಲು ತುಂಬ ಜಾಸ್ತಿ ಇರಬೇಕು ಅಂತ ಅನಿಸುತ್ತೆ. ಈ ಬಾಲಕ ತನ್ನ ಮನೆ ಹತ್ತಿರ ಪ್ರತಿದಿನ ಕಾಗೆಗಳಿಗೆ ಆಹಾರವನ್ನು ಕೊಡ್ತಾನೆ. ಅವು ಪ್ರತಿದಿನ ಬಂದು ತಿನ್ನುತ್ತೆ. ಇಲ್ಲಿ ವಿಶೇಷ ಏನು ಅಂದರೆ, ಆ ಕಾಗೆಗಳಿಗೆ ಮನುಷ್ಯರಿಗೆ ಏನು ಬೇಕು ಅಂತ ಚೆನ್ನಾಗಿ ಗೊತ್ತಿರಬೇಕು ಅಂತ ಅನಿಸುತ್ತೆ. ಆದ್ದರಿಂದ ಅವು ವಿಭಿನ್ನವಾದಂಥ ವಸ್ತುಗಳನ್ನು ತಂದು ಅವು ತಿನ್ನೋ ಜಾಗದಲ್ಲಿ ಹಾಕ್ತಿವೆ. ಅಂದರೆ ಅವು ಕೂಡ ನಮಗೆ ಸುಮ್ಮನೆ ಏನು ಬೇಡ, ಆಹಾರದ ಬದಲಾಗಿ ಏನಾದರೂ ಕೊಡ್ತೀವಿ ಅಂತ ಈ ರೀತಿಯಾದಂತಹ ವಸ್ತುಗಳನ್ನು ತಂದು ಹಾಕ್ತಿವೆ. ಕಾಗೆಗಳು ಕೂಡ ತುಂಬ ಬುದ್ಧಿಶಾಲಿ ಪಕ್ಷಿಗಳು. ಇವರು ಒಂದು ಇಂಡಸ್ಟ್ರಿಯಲ್ ಗ್ಯಾಸ್ ಸಿಲಿಂಡರ್ ಗ್ಯಾಪನ್ನು ಬಿಚ್ಚಲು ಟ್ರೈ ಮಾಡ್ತಿದ್ದಾರೆ. ಆಗ ಅದರ ಗ್ಯಾಸ್ ಓಪನ್ ಆಗಿ ಯಾವ ರೀತಿ ರಾಕೆಟ್ ಥರ ಹೋಗ್ತಿದೆ ನೋಡಿ. ಇದು ಎಷ್ಟು ಭಯಂಕರ ಮತ್ತು ಎಷ್ಟು ವೇಗವಾಗಿ ಹೋಗಿದೆ ಅಂದರೆ, ಪಕ್ಕದಲ್ಲಿರುವ ಮನೆಯ ಗೋಡೆಗಳನ್ನು ಸೀಳಿಕೊಂಡು ಅದು ಹೊರಗೆ ಹೋಗಿದೆ. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಲಿಲ್ಲ. ಈ ಮಹಿಳೆ ರೆಸ್ಟೋರೆಂಟ್ ಒಳಗೆ ಕೂತು ಸಿಗರೇಟನ್ನು ಕುಡಿಯಲು ಲೈಟರನ್ನು ಅಂಟಿಸುತ್ತಾರೆ. ಅಷ್ಟೇ, ಅದರಲ್ಲಿ ಏನಾದರೂ ಸಮಸ್ಯೆ ಇತ್ತೇನೋ ಗೊತ್ತಿಲ್ಲ, ಅದು ಬ್ಲಾಸ್ಟ್ ಆಗಿ ಹೋಗುತ್ತೆ. ಆದರೆ ಆ ಮಹಿಳೆಗೆ ಮಾತ್ರ ಏನೂ ಆಗಲಿಲ್ಲ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.